ನೋಡಿ ಇದು ಬಂದು 299 ಇದೆ, ಬಟ್ ಅಟ್ ಪ್ರೆಸೆಂಟ್ ಬಂದು 199ಗೆ ಸಿಗುತ್ತೆ ನಿಮಗೆ. ಇದು ಒಳಗಡೆ ನಿಮ್ಮ ಫೋನ್ನ ಆರಾಮಾಗಿ ಪೀಸಾಗಿ ಇಡ್ಬೋದು. ಸೊ ನಿಮ್ಮ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಸ್ವಾಗತ ಇನ್ನೊಂದು ಹೊಸ ವಿಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಸ್ವಲ್ಪ ದಿನದ ಮುಂಚೆ ನಾನು ಮಾನ್ಸೂನ್ ಸೀರೀಸ್ನ ಮತ್ತೆ ರೀಕ್ಯಾಪ್ ಮಾಡಿದ್ದೆ, ಮತ್ತೆ ಮಾನ್ಸೂನ್ ಬೈಕ್ನ ಇಟ್ಕೊಳ್ಳೋದು ಅಂತೆಲ್ಲ ಹೇಳಿದ್ದೆ. ಸೊ ಅದು ವಿಡಿಯೋಸ್ ನೋಡಿ ಎಷ್ಟೋ ಜನ ಕೇಳಿದ್ದಾರೆ, ಧೋನಿ ಫೋನ್ಗೆ ಹಾಕಿದಾರೆ ಕವರ್ ಅಲ್ಲಿ ಎಲ್ಲಿ ಸಿಗುತ್ತೆ ಅಂತ, ಆಮೇಲೆ ಎಷ್ಟೊಂದು ಜನ ಏನದು ಅಂತ ಕೇಳಿದ್ದಾರೆ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಅವ್ರು ಲಾಕ್ಡೌನ್ ಇತ್ತು, ಬಟ್ ನನಗೆ ಆ ಪ್ರಾಡಕ್ಟು ಸಿಗ್ತಾ ಇರಲಿಲ್ಲ. ನಾನು ನಿಮ್ಗೆ ಹೇಳೋದು ನೀವು ಹೋಗಿ ತೊಗೊಳಕ್ಕೆ ಆಗ್ತಾ ಇಲ್ಲ. ಸೊ ಆ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಎಂಕ್ವೈರಿ ಮಾಡಿಕೊಂಡು, ಸ್ಟಾಕ್ ಇದೆಯಾ ನಮ್ಮಲ್ಲೊಂದು 100-200 ಮೆಂಬರ್ಸ್ ತೊಗೊಳೋದಿದ್ದಾರೆ, ಸ್ಟಾಕ್ ಮತ್ತೆ ಖಾಲಿ ಆದರೆ ಸಿಗುತ್ತಾ ಇಲ್ಲ, ಎಂಕ್ವೈರಿ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದಕ್ಕೆ ಇವತ್ತು ಈ ವಿಡಿಯೋನ ನಿಮ್ಮ ಮುಂದೆ ನಾನು ತೊಗೊಂಡು ಬಂದಿದ್ದೀನಿ. ಏನಿಲ್ಲ, ತುಂಬಾ ಸಿಂಪಲ್ಲು. ನಾರ್ಮಲ್ ಆಗಿ ಮಳೆಗಾಲದಲ್ಲಿ ಆಚೆ ಹೋಗ್ಬೇಕಾದ್ರೆ ಫೋನಲ್ಲಿ ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡ್ತಾ ಇರ್ತೀವಿ ಎಲ್ಲಿ ಹೋಗ್ಬೇಕು ಅಂತ, ಯಾಕಂದ್ರೆ ಎಲ್ಲ ಪ್ಲೇಸಲ್ಲಿ ಎಣ್ಣೆ ಹೋಗ್ಬೇಕು ಅಂತ ಎಲ್ಲಾದ್ರೂ ಗೊತ್ತಿರೋದಿಲ್ಲ. ಸೊ ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡ್ಬೇಕಾದ್ರೆ ಮಳೆ ಬಂದರೆ ನಮಗೆ ಫೋನ್ ಹಾಳಾಗುತ್ತೆ. 99% ಎಷ್ಟೋ ಜನ ಫೋನ್ಗಳು ಬಂದು ನಾರ್ಮಲ್ ಫೋನ್ಸ್, ಹೈ ಎಂಡ್ ಫೋನ್ಸ್ ಯಾರು ಯೂಸ್ ಮಾಡ್ತಿರಲ್ಲ. ಹೈ ಎಂಡ್ ಫೋನ್ಸ್ ಯೂಸ್ ಮಾಡಲು 100% ವಾಟರ್ ಪ್ರೂಫ್ ಯಾವುದೂ ಆಗಿರಲ್ಲ. ಸೊ ಎಲ್ಲರೂ ಪ್ರೊಟೆಕ್ಟರ್ಸ್ನ ಯೂಸ್ ಮಾಡೇ ಮಾಡ್ತಾರೆ. ಒಬ್ಬರು ಏನು ಮಾಡ್ತಾರೆ, ಸ್ವಲ್ಪ ರಿಚ್ ಟ್ಯಾಂಕ್ ಬ್ಯಾಗ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಟ್ಯಾಂಕ್ ಬ್ಯಾಗಲ್ಲಿ ನಿಮಗೆ ಪೌಚ್ ಸಿಗುತ್ತೆ, ಅಲ್ಲಿ ಇಟ್ಕೋಬೋದು. ಸ್ವಲ್ಪ ಜನ ಏನು ಮಾಡ್ತಾರೆ, ಮ್ಯಾಪ್ಸ್ ಯೂಸ್ ಮಾಡಲ್ಲ, ಇಯರ್ಫೋನಲ್ಲಿ ಸಿಗ್ನಲ್ ಹಾಕ್ಬಿಡ್ತಾರೆ. ಸೊ ಡೈರೆಕ್ಟಾಗಿ ಮ್ಯಾಪ್ಸ್ ಕೇಳಿಸ್ತಾ ಇರುತ್ತೆ. ಆಮೇಲೆ ಮಳೆಯಲ್ಲಿ ಹೆಂಗೆ ಯೂಸ್ ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಜನ ಯೂಸೇ ಮಾಡಲ್ಲ, ಏನಾದ್ರು ದುಡ್ಡು ಗೊತ್ತಾಗ್ಬೋದು, ನಿಲ್ಸಿ ನೋಡ್ಕೋತಾ ಇರ್ತಾರೆ. ಸೊ ಅದ್ರ ಬದಲು ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಇದು ಬಂದು ಡೆಕಾಥಾನಲ್ಲಿ ಸಿಗುತ್ತೆ. ಸೊ ಇದೇ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಫೋನ್ಗೆ ಹಾಕ್ಬಿಟ್ಟು. ಸೊ ಈ ಥರ ಪ್ರಾಡಕ್ಟ್ ಬರುತ್ತಿದ್ದು ನೋಡ್ಬೋದು. ಇಷ್ಟೇ ಇಷ್ಟು ಚಿಕ್ಕದೊಂದು ಪ್ಲಾಸ್ಟಿಕ್, ಅದನ್ನು ಅದು ಒಳಗಡೆ ಫೋನ್ ಹಾಕಿ ಇದನ್ನು ಫೋನ್ ಹೋಲ್ಡರಲ್ಲಿ ಹಾಕೊಂಡು ಯೂಸ್ ಮಾಡ್ತಿದ್ದೆ. ಚಿಕ್ಕದು ಇದು ಬಂದು ಡೆಕಾಥಾನಲ್ಲಿ ಸಿಗುತ್ತೆ ನಿಮಗೆ 199 ರುಪೀಸ್. ಸೊ ಡೆಕಾಥಾನ್ ಆ್ಯಪಲ್ಲೂ ಒಂದೊಂದ್ಸರಿ ಸಿಗುತ್ತೆ, ಒಂದೊಂದ್ಸರಿ ಸ್ಟಾಕ್ ಇರೋದಿಲ್ಲ. ಸೊ ಇವಾಗ ಇಟಾಮಾಲ್ ಇದೆ ಗೊತ್ತಾ ನಿಮಗೆ, ಬ್ಯಾಂಗ್ಳೂರಲ್ಲಿ ಸಿನಿಪಾಲಿಸ್ ಇಟಾಮಾಲ್ ಅಂತಿದೆ. ಸೊ ಅಲ್ಲಿರೋ ಡೆಕಾಥಾನಲ್ಲಿ ನಾನು ರೀಸೆಂಟಾಗಿ ಹೋಗಿ ಎಂಕ್ವೈರಿ ಮಾಡ್ಕೊ ಬಂದೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಬನ್ನಿ ಇವತ್ತು ನಿಮಗೆ ಡೆಕಾಥ್ಲಾನಲ್ಲಿ ತೊಗೊಳ್ಳೋ ಪ್ರಾಡಕ್ಟ್ಸ್ಗಳ ಬಗ್ಗೆ ಸ್ವಲ್ಪ ರಿವ್ಯೂ ಮಾಡ್ಕೊಡ್ತೀನಿ ನಾನು ಯೂಸ್ ಮಾಡ್ತಿರೋದನ್ನೆಲ್ಲ. ಸೊ ಈಗ ಫಸ್ಟು ಮೇಯ್ನಾಗಿ ಬಂದುಬಿಟ್ಟು ಫೋನ್ಗೆ ಕವರ್ ಬರುತ್ತಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಸೊ ಇದೇ ಅದು ಮಾನ್ಸೂನ್ಗೆ ತುಂಬಾ ಯೂಸ್ ಆಗುತ್ತೆ ಫೋನ್ ಕವರ್ಸ್ ಎಲ್ಲ. ಎಷ್ಟೊಂದು ಜನ ಕೇಳಿದ್ದೀವಿ ಡೆಕಾಥ್ಲಾನಲ್ಲಿ ಬರೋ ಸಿಗ್ತಾ ಇಲ್ಲ ಆನ್ಲೈನಲ್ಲಿ ಅಂತ. ಸೊ ಬನ್ನಿ ಇದನ್ನು ತೊಗೋಬೋದು ನೀವು. ನೋಡಿ ಇದು ಬಂದು 299 ಇದೆ, ಬಟ್ ಅಟ್ ಪ್ರೆಸೆಂಟ್ ಬಂದು 199 ಸಿಗುತ್ತೆ ನಿಮಗೆ, ಅಂದರೆ 200 ರುಪೀಸ್ ಕೊಡಬೇಕಾಗುತ್ತೆ. ಇದು ಒಳಗಡೆ ನಿಮ್ಮ ಫೋನ್ನ ಆರಾಮಾಗಿ ಪೀಸಾಗಿ ಇಡ್ಬೋದು. ನಿಮ್ಮ ಫೋನ್ ಒಳಗಡೆ ಇಟ್ಟು ಇದನ್ನು ಲಾಕ್ ಮಾಡಿದ್ರೆ ನೋಡಿ ಇಲ್ಲಿ ಲಾಕಿಂಗ್ ಪೊಸಿಷನ್ ಇದೆ. ಸೊ ಇಲ್ಲಿ ಲಾಕ್ ಮಾಡಿಬಿಟ್ರೆ ನಿಮ್ಮ ಫೋನ್ನ 100% ಫುಲ್ ವಾಟರ್ ಪ್ರೂಫ್ ಆಗಿ ಇರುತ್ತೆ. ಸೊ ಕ್ರೇಜಿಯಾಗಿ ನಿಮ್ಮ ಫೋನ್ನ ಸೇವ್ ಮಾಡ್ಬೋದು, ಮಳೆ ಎಷ್ಟೇ ಬಂದೂ ಏನೂ ಆಗಲ್ಲ. ಇದನ್ನು ನಾನು ಸೆಲ್ಫಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾನು ಮಾನ್ಸೂನ್ ರೈಡ್ಸ್ ಎಲ್ಲ ನೋಡಿರ್ತೀರ ಅಂದ್ಕೋತೀನಿ ನೀವು. ಇದನ್ನು ಹಾಕಿನೇ ಯೂಸ್ ಮಾಡ್ತಿದ್ದೆ. ಎಂಥ ದೊಡ್ಡ ಮಳೆ ಬಂದೂ, ಎಷ್ಟೇ ಜೋರಾಗಿ ಮಳೆ ಬಂದೂ ಏನೂ ಆಗ್ತಾ ಇರಲಿಲ್ಲ, ಫುಲ್ ಪೀಸಾಗಿತ್ತು, ಸಗದಾಗಿತ್ತು. ಸೊ ನೀವು ಆರಾಮಾಗಿ ಬೈ ಮಾಡ್ಬೋದು. ಸೊ ಇದು ಬಿಟ್ಟು ನಿಮಗೆ ಆನ್ಲೈನಲ್ಲಿ ನೋಡಿರೋದು ಇಲ್ಲಿ ಯಾವುದೂ ಅವೈಲೇಬಲ್ ಇಲ್ಲ ಈ ಶೋ ನಾನು ಬಂದಿರೋ ಡೆಕಥಾನ್ ಶೋರೂಮಲ್ಲಿ. ಸೊ ನೀವು ಅದು ಆ ಥರ ಬೇಕಾದರೆ ಒಂದು 500-800 ಇದೆ, ಅದನ್ನು ತೊಗೋಬೋದು. ಬಟ್ 199ಗೆ ಇದು ಫೋನ್ಗೆ ಹಾಕ್ಕೊಳ್ಳೋದಕ್ಕೆ ತುಂಬ ಚೀಪ್ ಆ್ಯಂಡ್ ಬೆಸ್ಟು, ಮತ್ತು ಅಫೋರ್ಡೆಬಲ್ ಆಗಿದೆ. ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನೀವು ಫೋನ್ನ ಒಳಗಡೆ ಹಾಕಿ ಫೋಟೋಸು ಆರಾಮಾಗಿ ತೊಗೋಬೋದು. ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬಿಡಿ, ಸೊ ನಿಮಗೆ ಕಾಲ್ಸ್ ಬಂದಾಗ ಈಸಿಯಾಗಿರುತ್ತೆ. ಸೊ ರೈಡ್ಸಲ್ಲಿ ಈ ಮಾನ್ಸೂನ್ಗೆ ನಿಮಗೆ ಏನು ಪ್ರಾಬ್ಲಮ್ ಆಗದೆ ಇರೋ ಥರ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನೋಡೋದಲ್ಲ ಇವಾಗ ಡೆಕಾಥಾನಲ್ಲಿ ಸ್ಟಾಕ್ ಎಲ್ಲ ಎಷ್ಟಿದೆ ಅಂತ. ಸೊ ನೀವು ಹೋಗಿ ತೊಗೋಬೇಕು ಅಂದರೆ ಆರಾಮಾಗಿ ಹೋಗಿ ತೊಗೋಬೋದು, ತುಂಬಾ ಸ್ಟಾಕ್ ಇದೆ ಇವಾಗ. ಬಟ್ ರೀಸೆಂಟಾಗಿ ಎಷ್ಟೊಂದು ಜನ ಮೆಸೇಜ್ ಮಾಡಲ್ಲ ಇನ್ಸ್ಟಾಗ್ರಾಮಲ್ಲಿ, ಹೇಳಿದ್ರು ಸ್ಟಾಕ್ ಇಲ್ವಂತೆ, ಸ್ವಲ್ಪ ಏನು ಮಾಡೋದು ಎಲ್ಲಿ ಸಿಗುತ್ತೆ ಅಂತ. ಈಗ ಸ್ಟಾಕ್ ಇದೆ, ನೀವು ಯಾರಾದರೂ ಹೋಗಿ ತೊಗೊಳೋದಿದ್ರೆ ಹೋಗಿ ತೊಗೋಬೋದು. ನಾರ್ಮಲ್ ಆಗಿ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಒಂದು ಫೋನ್ ಜೊತೆ. ಸೊ ಇದು ನಿಮ್ಮ ಫೋನ್ ಅಂದರೆ ಕ್ಯಾಮ್ರಾ ಸೈಡ್ನ ಈ ಕಡೆ ಹಾಕ್ಬಿಡಿ. ಸೊ ಈಗ ಕ್ಯಾಮ್ರಾ ಸೈಡ್ನ ಹಿಂಗೆ ಹಾಕಿ ಈ ಕಡೆಯಿಂದ ನೀಟಾಗಿ ರಬ್ಬರ್ ಸಿಗುತ್ತೆ, ಅದನ್ನ ಗಟ್ಟಿಗೆ ಒಂದ್ಸಲಿ ಪ್ರೆಸ್ ಮಾಡಿಬಿಟ್ರೆ ಫುಲ್ ಏರ್ ಲಾಕ್ ಆಗುತ್ತೆ. ಸೊ ಕಂಪ್ಲೀಟ್ ಲಾಕ್ ಆದಾಗ ನಿಮ್ಮ ಫೋನು 100% ವಾಟರ್ ಪ್ರೂಫ್ ಆಗಿರುತ್ತೆ, ನೀರು ಒಂಚೂರು ಒಳಗಡೆ ಹೋಗೋದಿಲ್ಲ. ಮ್ಯಾಕ್ಸಿಮಮ್ ಆಗಿ ಹೋದ್ರೆ ಈ ಎಡ್ಜಲ್ಲಿ ನಿಂತಿರುತ್ತೆ ಅಷ್ಟೇ. ಸೊ ನಿಮ್ಮ ಫೋನ್ ತುಂಬಾ ಸೇಫ್ ಆಗಿರುತ್ತೆ. ಸೊ ಹಿಂಗೆ ಇಟ್ಟಿರ್ತೀರ ನಿಮ್ಮ ಫೋನ್ ಹೋಲ್ಡರಲ್ಲಿ ಅಂದಾಗ ನೀರು ಎಲ್ಲೂ ಒಳಗಡೆ ಹೋಗಲ್ಲ, ರಿವರ್ಸ್ ಆಗಿ ಯಾವತ್ತೂ ನೀರು ಹೋಗಲ್ಲ, ಮಳೆ ನೀರು ಬಿದ್ದರೆ ಹಿಂಗೆ ಬಿದ್ದು ಜಾರ್ಕೊಂಡು ಹೋಗ್ಬಿಡುತ್ತೆ. ಸೊ ಇದನ್ನು ನಿಮ್ಮ ಫೋನ್ ಗಾಡಿ ಹೋಲ್ಡರು
ಇಲ್ಲ ಫೋನ್ ಹೋಲ್ಡರ್ ಏನಾದರೂ ಇರುತ್ತೆ ಅಂದ್ಕೊಳ್ಳಿ, ಹಂಗೂ ಯೂಸ್ ಮಾಡ್ಬೋದು. ಇಲ್ಲ ಇಂಥ ನಾವು ಕ್ಯಾಮ್ರಾ ಶೂಟ್ ಮಾಡ್ತಿದ್ದೀವಿ ಫೋನಲ್ಲಿ, ಮೊಬೈಲ್ ವೀಡಿಯೋ ಶೂಟ್ ಮಾಡ್ತಿದ್ದೀವಿ ಅಂದಾಗಲೂ ಯೂಸ್ ಮಾಡ್ಬೋದು. ಮತ್ತು ಇದು ಯೂಸ್ ಮಾಡಬೇಕಾದ್ರೆ ನೋಡಿ, ಫೋನು ಆರಾಮಾಗಿ ಯೂಸ್ ಮಾಡ್ಬೋದು. ಈಗ ನೋಡಿ ಎಲ್ಲ ವರ್ಕ್ ಆಗುತ್ತೆ, ಎಲ್ಲನೂ ವರ್ಕ್ ಆಗುತ್ತೆ. ನಿಮಗೆ ಹಾಕೊಂಡು ಆರಾಮಾಗಿ ಫೋನ್ನ ಯೂಸ್ ಮಾಡ್ಬೋದು, ವೀಡಿಯೋ ಶೂಟ್ ಮಾಡ್ಬೋದು. ನಾನು ಪ್ರತಿ ಸಲ ನನ್ನ ರೈಡಲ್ಲಿ ಇದನ್ನ ಯೂಸ್ ಮಾಡ್ತೀನಿ. 199 ರುಪೀಸ್ಗೂ ಆರಾಮಾಗಿ ಕೊಡ್ಬೋದು. ಇದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಸಿಗುತ್ತೆ, 400, 500 ಎಷ್ಟೊಂದು ಸಿಗುತ್ತೆ. ಬಟ್ ಇದು ಯೂಸ್ ಮಾಡಿದಾಗ ನೀವು ಫೋಟೋಸ್ ಯೂಸ್ ಮಾಡೋದಕ್ಕೆ, ಫೋಟೋಸ್ ಎಲ್ಲ ಕ್ಲಿಕ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಅವೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ನಿಮಗೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡೋದಕ್ಕೆ. ಸೊ ಇದನ್ನ ಹೋಗಿ ತಗೊಳ್ಳಿ, ಪೀಸ್ ಮಾನ್ಸೂನ್ ರೈಡ್ನ ಹುಷಾರಾಗಿ ಹೋಗಿ ಮಜಾ ಮಾಡ್ಕೊಂಡು ಬನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಟ್ರಾವೆಲ್ ಮಾಡೋರಿದ್ರೆ ಅವ್ರಿಗೆ ಈ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ ಅನ್ಸಿದ್ರೆ ಒಂಚೂರು ಶೇರ್ ಮಾಡಿ, ಕನ್ನಡ ವ್ಲಾಗರ್ಸ್ನ ಸಪೋರ್ಟ್ ಮಾಡಿ.